ಕೆಎಲ್ ಟರ್ಮಿನಲ್ ಟೂ ಇವತ್ತಿನಿಂದ ಪ್ರಯಾಣಿಕರ ಸೇವೆಗೆ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಿಂದ ಕಲಬುರಗಿಗೆ ಮೊದಲ ವಿಮಾನ ಹಾರಾಟ ನಡೆದಿದೆ. ಸ್ಟಾರ್ ಏರ್ಲೈನ್ಸ್ ನಿಂದ ಮೊದಲ ವಿಮಾನ ಹಾರಾಟ ಆಗಿದೆ. ಇತ್ತೀಚೆಗಷ್ಟೇ ಟರ್ಮಿನಲ್ ಟೂ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಇವತ್ತಿನಿಂದ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ ಟೂ ತನ್ನ ಕಾರ್ಯವನ್ನು ಆರಂಭ ಮಾಡಿದೆ. ಬೆಳಿಗ್ಗೆ 8:40 ಮೊದಲ ವಿಮಾನ ಕಲಬುರಗಿಯತ್ತ ಟೇಕ್ ಆಫ್ ಆಗಿದೆ. ಪ್ರತಿ ಪ್ರಯಾಣಿಕರಿಗೆ ಶಾಲನ್ನು ಹೊದಿಸಿ ಸ್ವೀಟ್ ಬಾಕ್ಸ್ ಅನ್ನು ನೀಡಿ ಸ್ವಾಗತವನ್ನು ಕೋರಲಾಗಿದೆ. ಏರ್ಪೋರ್ಟ್ ಸಿಬ್ಬಂದಿಯಿಂದ ಪ್ರಯಾಣಿಕರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಗಿದೆ. ದೇಶದಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂ ಅನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿರುವಂತಹ ಏರ್ಪೋರ್ಟ್ ಇದು ಸಾಕಷ್ಟು ವಿಶೇಷತೆಯಿಂದ ಕೂಡಿರುವಂತಹ ಏರ್ಪೋರ್ಟ್ ಕೂಡ ಹೌದು. ಟೈಲರಿಂಗ್ ಕಲಿಯೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಏರ್ಪೋರ್ಟ್ನ ಟರ್ಮಿನಲ್ ಟೂ ಅನ್ನು ನೀವು ಗಮನಿಸುವುದಾದರೆ ಕಂಪ್ಲೀಟ್ ಆಗಿ ಬಿದಿರಿನಿಂದ ಅಲಂಕಾರ ಮಾಡಲಾಗಿದೆ. ಸಾಕಷ್ಟು ಗ್ರೀನರಿ ಇದೆ ಆ ಟರ್ಮಿನಲ್ ಟೂನಲ್ಲಿ. ಅದನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಇವತ್ತಿನಿಂದ ಟರ್ಮಿನಲ್ ಟೂ ತನ್ನ ಕಾರ್ಯವನ್ನು ಆರಂಭ ಮಾಡಿದೆ. ಕಲಬುರಗಿಯತ್ತ ಇವತ್ತು ಬೆಳಗಿನ ಜಾವ 8:40 ಸುಮಾರಿಗೆ ವಿಮಾನ ಟೇಕ್ ಆಫ್ ಆಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಟರ್ಮಿನಲ್ ಟೂ ಈಗ ಪ್ರಯಾಣಿಕರ ಸೇವೆಗೆ ಲಭ್ಯ ಆಗಿದೆ. ಪ್ರಯಾಣಿಕರ ಒಪಿನಿಯನ್ ಹೇಗಿತ್ತು? ಎಸ್ ಲೀನಾಶ್ರೀ, ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತೇನಂತಂದ್ರೆ ಟರ್ಮಿನಲ್ ಟೂ ಒಂದು ಕಾರ್ಯಾರಂಭವನ್ನು ಆರಂಭ ಮಾಡಿದೆ. ಕಳೆದ ವರ್ಷ ನವೆಂಬರ್ 11 ಈ ಒಂದು ಟರ್ಮಿನಲ್ ಟೂನ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇವತ್ತಿನ ಏನಂತಂದ್ರೆ ಇದು ಕಾರ್ಯಾರಂಭವಾಗಿದೆ. ಇವತ್ತು ಬೆಳಗ್ಗೆ 8:45 ಏನಂತಂದ್ರೆ ಒಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒಂದು ಕಲಬುರಗಿಗೆ ಮೊದಲ ಒಂದು ವಿಮಾನ ಒಂದು ಕಾರ್ಯಾರಂಭ ಆರಂಭ ಮಾಡಿದೆ. ಈಗಾಗಲೇ ಏನಂತಂದ್ರೆ ಸಾಕಷ್ಟು ಈ ಟರ್ಮಿನಲ್ ಟೂ ಬಗ್ಗೆ ಸಾಕಷ್ಟು ಪ್ರಯಾಣಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಅನಂತರ ಇವತ್ತೇನಂತಂದ್ರೆ ಕಾರ್ಯಾರಂಭ ಆಗಿದ್ದು ಪ್ರಯಾಣಿಕರು ಸಾಕಷ್ಟು ಖುಷಿಯಿಂದ ಈ ಒಂದು ಹೊಸ ಟರ್ಮಿನಲ್ ಮುಖಾಂತರ ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ. ಇವತ್ತೇನಂತಂದ್ರೆ ಬೆಳಗ್ಗೆಯಿಂದನೂ ಸಹ ಒಂದು ಈ ಒಂದು ಕಾರ್ಯಾರಂಭ ಆರಂಭವಾಗಿದೆ. ಅಂದ್ರೆ ಮೊದಲ ವಿಮಾನಕ್ಕೆ ಬಂದಂತಹ ಪ್ರಯಾಣಿಕರನ್ನ ಏರ್ಪೋರ್ಟ್ ಸಿಬ್ಬಂದಿ ಅಂದ್ರೆ ಒಂದು ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಒಂದು ಒಂದು ಶಾಲವನ್ನ ಒದಿಸಿ ಮತ್ತೆ ಅವರಿಗೆ ಒಂದು ಸ್ಪೀಡ್ ಬಾಕ್ಸ್ ನೀಡುವ ಮುಖಾಂತರ ಒಂದು ಏರ್ಪೋರ್ಟ್ ನ ಸಿಬ್ಬಂದಿ ಪ್ರಯಾಣಿಕರನ್ನ ಸ್ವಾಗತ ಮಾಡಿದ್ದಾರೆ. ಈಗಾಗಲೇ ಏನಂತಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ದೇಶದಲ್ಲೇ ಅತ್ಯಂತ ಒಂದು ಇರಿಮೆ ಮತ್ತು ಗರಿಮೆ ಒಂದು ಸ್ಥಾನಕ್ಕೆ ಈ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಒಂದು ಸ್ಥಾನ ಪಡೆದಿದೆ. ಈ ಒಂದು ಟರ್ಮಿನಲ್ ಟೂ ಸಹ ಒಂದು 13,000 ಕೋಟಿ ವೆಚ್ಚದಲ್ಲಿ ಈ ಒಂದು ಟರ್ಮಿನಲ್ ಈಗಾಗಲೇ ನಿರ್ಮಾಣಗೊಂಡು ಮತ್ತು ಉದ್ಘಾಟನೆ ಬಂದು ಇವತ್ತು ಕಾರ್ಯಾರಂಭ ಆಗಿದೆ. ಈಗಾಗಲೇ ಏನಂತಂದ್ರೆ ಒಳಗಡೆ ಏನಂತಂದ್ರೆ ಒಂದು ಅತ್ಯಂತ ವೈಜ್ಞಾನಿಕ ಮತ್ತು ವಿಭಿನ್ನ ರೀತಿಯಲ್ಲ ಒಂದು ರೀತಿಯಲ್ಲಿ ಈ ಒಂದು ಟರ್ಮಿನಲ್ ಟೂ ಏನು ನಿರ್ಮಾಣವಾಗಿರುವಂತದ್ದು. ಒಂದು ಏನಂತಂದ್ರೆ ಬಿದಿರು ಮತ್ತು ಹಸಿರು ಮತ್ತು ಈಗಾಗಲೇ ಹೊಸ ಹೊಸ ಟೆಕ್ನಾಲಜಿಗಳನ್ನು ಸಹ ಈ ಒಂದು ಏನಂತಂದ್ರೆ ಈ ಒಂದು ಟರ್ಮಿನಲ್ ಟೂ ನಲ್ಲಿ ಒಂದು ಅಳವಡಿಕೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸಹ ಈ ಒಂದು ಕಾರ್ಯಾರಂಭ ಆಗಿದೆ. ಪ್ರಯಾಣಿಕರು ಸಹ ಸಾಕಷ್ಟು ಇದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅನಂತರ ಈ ಒಂದು ಟರ್ಮಿನಲ್ ಟೂ ಇದರಿಂದ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮತ್ತಷ್ಟು ಹೆಸರು ತಂದ್ಕೊಡುವಂತದ್ದು ಅಂದ್ರೆ ಮತ್ತಷ್ಟು ಹೆಸರು ತಂದ್ಕೊಡುತ್ತೆ ಅಂತಾನೆ ಹೇಳ್ಬೋದು. ಲೀನಾಶ್ರೀ, ಥ್ಯಾಂಕ್ ಯು. ಟೈಲರಿಂಗ್ ಕಲಿಯೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.